ವಂಚನೆ ಆರೋಪಿ ಹಾಲಶ್ರೀಯನ್ನ ಬೆಂಗಳೂರಿಗೆ ಕರೆತಂದ ಸಿಸಿಬಿ, ನಾಳೆ ಮಧ್ಯಾಹ್ನ ಕೋರ್ಟ್ಗೆ ಹಾಜರುಪಡಿಸುವ ಸಾಧ್ಯತೆ. ಸ್ವಾಮೀಜಿ ವಿಚಾರಣೆಯಿಂದ ಮತ್ತಷ್ಟು ಟ್ವಿಸ್ಟ್ ಸಾಧ್ಯತೆ. ಉದ್ಯಮಿಯಿಂದ 5 ಕೋಟಿ ಹಣ ಪಡೆದ ಪ್ರಕರಣ, ಶಿವಮೊಗ್ಗಕ್ಕೆ ಗಗನ್ ಕಡೂರು ಕರೆತಂದು ವಿಚಾರಣೆ, 2 ಪೊಲೀಸರ ತಂಡದಿಂದ ಸ್ಥಳ ಮಹಜರು. ರಾಜ್ಯದಲ್ಲಿ ತಾರಕಕ್ಕೇರಿದ ಕಾವೇರಿ ಕಿಚ್ಚು, ಬಿಕ್ಕಟ್ಟು ಚರ್ಚಿಸಲು ನಾಳೆ ದೆಹಲಿಯಲ್ಲಿ ಮೀಟಿಂಗ್, ರಾಷ್ಟ್ರ ರಾಜಧಾನಿಗೆ ಸಿಎಂ ಡಿಸಿಎಂ ಪ್ರಯಾಣ. ಕಾವೇರಿ ಪ್ರಾಧಿಕಾರದ ಆದೇಶಕ್ಕೆ ವಿರೋಧವಿದೆ, ಯಾವ ಆಧಾರದಲ್ಲಿ ನೀರು ಬಿಡ್ತಿದ್ದಾರೆ ಗೊತ್ತಿಲ್ಲ, ಆದೇಶ ಪಾಲಿಸಿದ್ರೆ ನೀರು ಖಾಲಿ ಎಂದು ದರ್ಶನ್ ಪುಟ್ಟಣ್ಣಯ್ಯ ಕಿಡಿ. ರಾಜ್ಯದಲ್ಲಿ ಮುಂದಿನ 3 ದಿನ ವರುಣ ಆರ್ಭಟ ಮುನ್ಸೂಚನೆ, ಮಿಂಚು ಗುಡುಗು ಸಹಿತ ಭಾರಿ ಮಳೆ ಸಾಧ್ಯತೆ, ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ.